ಇದ್ದೀವಿ. ಹಾಗೆ ಕೂಡ ವರ್ಣಮಾಲೆ ಅವ್ರ 21 ವಾರ್ಡಲ್ಲಿ ಆನಂದ್ ಕುಮಾರ್ ಅವ್ರನ್ನ ನಾವಿವತ್ತು ಭೇಟಿ ಮಾಡ್ತಾ ಇದೀವಿ. ವೀಕ್ಷಕರೇ, ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದೆ, ಹಾಗೆ ಕೂಡ ಎಮ್ ಎಲ್ ಎ ಫಂಡ್ ಯಾವ ರೀತಿ ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಿಮ್ ಕೇಳ ಪರಿಚಯ ಮಾಡ್ಕೊಡಿ ಸರ್ ಚಾನಲ್ಗೆ. ನಾನು ಆನಂದ್ ಕುಮಾರ್ ಅಂತ, ಕಾರ್ಪೊರೇಟರ್, ವಾರ್ಡ್ ನಂಬರ್ 21. ಸರ್ ನೀವು ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಯೋಜನೆಗಳನ್ನ ಹಮ್ಮಿಕೊಂಡಿದ್ರಿ, ಯಾವ ರೀತಿ ಯೋಜನೆಗಳು ಕಂಪ್ಲೀಟ್ ಮಾಡಿದ್ದೀರ? ಮೇಡಮ್, ನಾವು ಬಂದಾಗ ಎಲ್ಲ ನೀರಿನ ಸಮಸ್ಯೆ ಭಾಳ ಇತ್ತು, ಕಸದ ಸಮಸ್ಯೆ ಭಾಳ ಇತ್ತು, ಮತ್ತು ಈ ರಸ್ತೆಗಳು, ಬೀದಿ ದೀಪ ಎಲ್ಲ ಭಾಳ ತುಂಬ ತೊಂದರೆ ಇತ್ತು. ನಾವು ಬಂದಮೇಲೆ ಸ್ವಲ್ಪ ಈಗ ರಸ್ತೆಗಳೆಲ್ಲ ಚೆನ್ನಾಗಿದೆ, ಬೀದಿ ದೀಪ ಸಮಸ್ಯೆ ಬಗೆಹರಿದೆ, ಮತ್ತು ಇದು ಏನು, ನಾನು ಶುದ್ಧ ಕುಡಿಯುವ ನೀರು ಘಟಕಗಳನ್ನ ಅವರು ಎಮ್ ಎಲ್ ಎ ಬೈತಿ ಸುರೇಶ್ ಅವರ ಅನುದಾನದಲ್ಲಿ, ಎಮ್ ಎಲ್ ಸಿ ಅವರ ಅನುದಾನದಲ್ಲಿ 3 ಕುಡಿಯೋ ನೀರಿನ ಘಟಕಗಳನ್ನು ಮಾಡಿದ್ವಿ ನಾವು. ಆಮೇಲೆ ಪಾರ್ಕ್ಸಲ್ಲಿ ಎಲ್ಲ 3 ಪಾರ್ಕ್ನು ಜಿಮ್ ಎಕ್ವಿಪ್ಮೆಂಟ್ಸ್ ಹಾಕಿ, ಓಪನ್ ಜಿಮ್ಮು ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆ, ಪಾರ್ಕ್ ಚಿಲ್ಡ್ರನ್ ಎಕ್ವಿಪ್ಮೆಂಟ್ಸ್ ಹಾಕಿದ್ದೀನಿ ನಮ್ಮ ಕುಪ್ರಾಜ ಪಾರ್ಕಲ್ಲಿ. ನಾನು ಬಂದಮೇಲೆ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಇದ್ದೆ ಮೇಡಮ್. ಓಕೆ ಸರ್, ಹಾಗೆ ಕೂಡ ನಿಮ್ಮ ವಾರ್ಡಲ್ಲಿ ಎಮ್ ಎಲ್ ಎ ಫಂಡ್ ಏನಾದರೂ ಯೂಸ್ ಆಗಿರೋದು ಅಂತ? ಮೇಡಮ್, ಎಮ್ ಎಲ್ ಎ ಫಂಡ್ ಅಂತ ನಮ್ಗೆ ಏನು ಬಂದಿಲ್ಲ. ಹಿಂದೆ ನಮ್ಮ ಮಂಜುನಾಥ್ ರೆಡ್ಡಿ ಅವರು ಮೇಯರ್ ಇರಬೇಕಾದ್ರೆ ನಮಗೆ ರಾಮಲಿಂಗಾ ರೆಡ್ಡಿ ಅವರು ಉಸ್ತುವಾರಿ ಮಂತ್ರಿ ಆಗಿದ್ದಾಗ 3 ಕೋಟಿ 8 ಲಕ್ಷ ರೂಪಾಯಿ ನಗರೋತ್ತರಕ್ಕೆ ಕೊಟ್ಟಿದ್ರು. ಅದು ಮುಖ್ಯಮಂತ್ರಿಗಳ ಅನುದಾನ ಅದು. ಅದನ್ನ ಎಮ್ ಎಲ್ ಎ ಅವರು ನಾವೇ ನಮ್ಮದೇ ಫಂಡ್ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಅವಾಗ ನಾರಾಯಣ ಸ್ವಾಮಿ ಇರಲಿಲ್ಲ, ಜಗದೀಶ್ ಕುಮಾರ್ ಇದ್ರು. ಆಗಲೇ ನಾವು ಆ ಗ್ರ್ಯಾಂಡ್ ತಗೊಂಡ್ಬಂದು ಜಗದೀಶ್ ಕುಮಾರ್ ತೀರೋದ ಮೇಲೆ ಈಗ ನಾರಾಯಣ ಸ್ವಾಮಿ ಅವ್ರು ಬಂದಿರೋದು. ಮೊದಲೇ ನಾವು ತಂದಿದ್ವಿ, ಅದನ್ನ ನಮ್ಮದೇ ಗ್ರ್ಯಾಂಡ್ ಅಂದರು. ಅದು ನೋಡಿದ್ರೆ ಮುಖ್ಯಮಂತ್ರಿ ಅವರ ಅನುದಾನ. ಬಟ್ ಎಮ್ ಎಲ್ ಎ ಅವರು ಹಣ ಅಂತ ಯಾವುದು ಹಾಕಿಲ್ಲ, ಒಂದು 2-3 ಬೋರ್ವೆಲ್ ಹಾಕಿದ್ರು ಅಷ್ಟೇ ಎಮ್ ಎಲ್ ಎ ಅವರ ಅನುದಾನದಲ್ಲಿ. ಅದ್ ಬಿಟ್ರೆ ಇನ್ನೇನು ಮಾಡಿಲ್ಲ. ಆಮೇಲೆ ಬಸ್ ಶೆಲ್ಟರ್ ಮಾಡಿದ್ರು ಒಂದ್ 2 ಕಡೆ. ಸರ್, ಏನಾದರೂ ಮೀಟಿಂಗ್ ಕರೆಯೋದು ಅಂತ ಏನಾದರೂ ನಿಮಗೆ ಈ ಥರ ಚರ್ಚೆಗಳು ಇದ್ರೆ ಅವ್ರ ಕ್ಷೇತ್ರದಲ್ಲಿ, ಬಡ ಕ್ಷೇತ್ರದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದಾಗ ಮೀಟಿಂಗ್ ಕರೆಯೋದು ಅಂತ? ಇಲ್ಲ ಮೇಡಮ್, ನಮ್ಮನ್ನೇನು ಕರೆಯಲ್ಲ. ಬಟ್ ಅವರು ನಮ್ಮ ಹತ್ರ ಏನು ಸ್ಪಂದಿಸಲ್ಲ, ನಾವು ಅವ್ರ ಹತ್ರ. ಯಾಕೆಂದ್ರೆ ಸರ್, ಗೆಲ್ಲೋವಾಗ ಮಾತ್ರ ಪಕ್ಷ ಇರಬೇಕು, ಗೆಲ್ಲಂತರ ಪಕ್ಷ ಬರಬಾರ್ದು. ನಾವು ಒಟ್ಟಿಗೆ ಹೋಗ್ತೀವಿ ಮೇಡಮ್, ಅವ್ರು ಬರಲ್ಲ. ನಮ್ಗೆ ಗೊತ್ತಿಲ್ಲದಂಗೆ ಪೂಜೆ ಮಾಡ್ಬಿಡ್ತಾರೆ, ಬಿ ಬಿ ಎಂ ಪಿ ಅನುದಾನದ ಅವರೇ ಪೂಜೆ ಮಾಡ್ಬಿಡ್ತಾರೆ. ಆಮೇಲೆ ಮತ್ತೆ ನಾನು ಹೋದ್ಮೇಲೆ ಯಾಕಪ್ಪ ಎಮ್ ಎಲ್ ಎ ಅವ್ರು ಫೋರ್ಸ್ ಮಾಡಿದ್ರು ಸರ್, ಅದಕ್ಕೆ ಬಂದು ಪೂಜೆ ಮಾಡ್ಬಿಡಿ ಸರ್, ನೀವು ಒಂದ್ಸರಿ ಬನ್ನಿ ಸರ್ ಅಂತಾರೆ. ಅದಕ್ಕೆ ಜನಗಳು ಗೊತ್ತಿಲ್ಲ ಯಾರು ಕೆಲಸ ಮಾಡ್ತಾರೆ, ಯಾರು ಗೊತ್ತಿಲ್ಲ. ಯಾಕೆಂದ್ರೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಜನತೆ ಗೊತ್ತಾಗ್ತಾ ಇದೆ ಯಾರು ಕೆಲಸ ಮಾಡ್ತಾರೆ, ಯಾರು ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಬರ್ತಾರೆ ಭೇಟಿ ನೀಡೋದಕ್ಕೆ ಅನ್ನೋದು ಗೊತ್ತಿದೆ. ಚುನಾವಣೆ ಬರ್ತಾ ಇದೆ, ಎಲ್ಲ ನಾನೇ ಮಾಡಿಸಿ ನಾನೇ ಮಾಡಿಸಿ ಅಂತ ನಮ್ಗೆ ಸುಳ್ಳು ಅದೆಲ್ಲ ಹೇಳೋದು ಬರಲ್ಲ. ಖಂಡಿತ ಸರ್, ಯಾರು ಚೆನ್ನಾಗಿ ಜನಗಳು ಗೊತ್ತಿದೆ, ಯಾರು ಕೆಲಸಗಾರರು ಏನು ಅಂತ ಅಂದ್ಬಿಟ್ಟು ಜನಗಳಿಗೆ ಗೊತ್ತಿದೆ, ಜನನೇ ಉತ್ತರ ಕೊಡ್ತಾರೆ. ಯಾಕೆಂದ್ರೆ ಸರ್, ಇಡೀ ಕಷ್ಟಗಳಿರಲಿ, ಪ್ರಾಬ್ಲಮ್ಸ್ಗಳಿರಲಿ, ಕಾರ್ಪೆಂಟರ್ಗಳನ್ನೇ ಮೀಟ್ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಲೈಟ್ ಬರದಲ್ಲೇ ಇರಲಿ, ನೀರು ಬರದಲ್ಲೇ ಇರಲಿ, ಮಾರ್ನಿಂಗ್ ಎದ್ದು ನೀವು ಅವರ ಪ್ರಾಬ್ಲಮ್ಸ್ಗಳನ್ನ ಬಗೆಹರಿಸ್ತೀರ ಪ್ರತಿಯೊಂದು. ಮೇಡಮ್, ಒಂದು ಏನಾದರೂ ಒಂದು ನೀರಿಲ್ಲ ಅಂದ್ರೆ ನಾನು ಮಾಡಬೇಕು. ಸ್ಯಾನಿಟರಿ ಬ್ಲಾಕ್ ಇದೆ ಅಂದ್ರೆ ಕಾರ್ಪೆಂಟರ್ಗೆ ಫೋನ್ ಮಾಡ್ತಾರೆ, ಒಂದು ಮರ ಬಿದ್ದಿದ್ರೆ ಕಾರ್ಪೆಂಟರ್ಗೆ ಫೋನ್ ಮಾಡ್ತಾರೆ, ಒಂದು ಕೆ ಬಿ ವೈರ್ ಬಿದ್ದಿದ್ರೆ ನಮಗೆ ಫೋನ್ ಮಾಡ್ತಾರೆ, ಒಂದು ನಾಯಿ ಸತ್ತಿದೆ ಅಂದ್ರೆ ನಮಗೆ ಫೋನ್ ಮಾಡ್ತಾರೆ. ಆಮೇಲೆ ಯಾವ್ದಾದ್ರು ಮೋರಿ ಬ್ಲಾಕ್ ಆಗಿ ಸ್ಯಾನಿಟರಿ ಆಚೆ ಬರ್ತಾ ಇದ್ರೆ ನಮಗೆ ಫೋನ್ ಮಾಡ್ತಾರೆ, ನಾವೇ ಹೋಗ್ಬೇಕು. ಶಾಸಕರಿಗೆ ಯಾರು ಏನು ಫೋನ್ ಮಾಡಬಹುದು, ಸಣ್ಣ ಸಣ್ಣ ವಿಷಯ ಇದೆ, ಈ ವಿಷಯಗಳೆಲ್ಲ ಎಲ್ಲ ನಮಗೆ ಫೋನ್ ಮಾಡ್ತಾರಲ್ಲ, ನಾವೇ ಮಾಡ್ಬೇಕೀಗ. ನಮಗೆ ಮುಂದಿನ ಲೆವೆಲ್ ಹೋಗ್ಬೇಕು ಅಂತ ಏನಿಲ್ಲ ಮೇಡಮ್. ನಾವು ಕೆಲಸ ಮಾಡ್ತಿದೀವಿ, ನಮ್ಮ ನಾವೇನು ಅಭಿವೃದ್ಧಿ ಮಾಡಿದೀವೋ ಅದು ಜನಗಳು ಗೊತ್ತಿದೆ, ಆ ಜನನೇ ನಮ್ಮನ್ನು ಮುಂದೆ ತಗೊಂಡೋಗ್ತಾರೆ. ಖಂಡಿತ ಸರ್. ಹಾಗೆ ಕೂಡ ಕಲ್ಯಾಣ ಯೋಜನೆಗಳಾಗಿರ್ಬೋದು, ಈಗ ಕಿಟ್ಗಳು ಕೊಡೋದಾಗಿರ್ಬೋದು, ಆದರೆ ಏನಾದರೂ ಯೋಜನೆಗಳು ನಿಮ್ಮ ಬಳಕೆ ಬಂದಿದೆ ಮೇಡಮ್? ಒಂದು ಸ್ವಲ್ಪ ಕಾರ್ ಬಂದಿತ್ತು, ಕಾರ್ ಕೊಡಿಸಿದ್ದೀನಿ. ಈಗ ಹ್ಯಾಂಡಿಕ್ಯಾಫ್ಟ್ 3-ವೀಲ್ ಸ್ಕೂಟರ್ ಬಂದಿದೆ, ಮತ್ತೆ ಸ್ಪೋರ್ಟ್ಸ್ ಕಿಟ್ ಬಂದಿದೆ, ಎಲ್ಲ ಈಗ ಇಶ್ಯೂ ಮಾಡ್ತೀವಿ ಮೇಡಮ್, ಸಂಬಂಧಿಸ್ತಾರೆ. ಓಕೆ ಸರ್, ಹಾಗೆ ಕೂಡ ನಿಮ್ಮ ವಾರ್ಡಲ್ಲಿ ಫೇಸ್ ಮಾಡೋಕ್ಕಾಗದೇ ಇರೋಂಥ ಪ್ರಾಬ್ಲಮ್ಸ್ಗಳು ಏನಾದರೂ ಇದೆ ಅಂದರೆ ನಿಮಗೆ ಬರುವಂಥ ಅನುದಾನ ತುಂಬ ಕಮ್ಮಿ ಇರುತ್ತೆ ವಾರ್ಡಲ್ಲಿ, ಟ್ಯಾಕ್ಸ್ ಕಲೆಕ್ಟ್ ಆಗಿರ್ಬೋದು, ಅದು ಪ್ರತಿ ಕಮ್ಮಿ ಇರೋದ್ರಿಂದ. ಇಲ್ಲ ಮೇಡಮ್, ನಾನು ಬಂದಮೇಲೆ ಟ್ಯಾಕ್ಸು ಎಲ್ಲ ಸ್ವಲ್ಪ ಪಿಕಪ್ ಆಗಿದೆ ಮೇಡಮ್. ನಮ್ಮನ್ನೇ ಚೆಕ್ ಮಾಡಿದಾಗ ನಮ್ಮ ವಾರ್ಡಲ್ಲಿ 89% ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ನನಗೆ ಭಾಳ ಸಂತೋಷ, ಎಲ್ಲ ಜನ ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ಮೊದಲು 60% ಆಗ್ತಾ ಇರಲಿಲ್ಲ, ನಾನು ಬಂದಮೇಲೆ 89% 90% ಅವರು ತಗೊಂಬಂದಿದ್ದೀವಿ. ಅದು 100% ಮಾಡಬೇಕು ಅಂತ ಇದ್ದೀವಿ ಟ್ಯಾಕ್ಸ್ ಕಲೆಕ್ಷನ್. ಸರ್, ಹಾಗೆ ಕೂಡ ಜನ ಹೇಗೆ ಸಹಕಾರ ನೀಡ್ತಾ ಇದ್ದಾರೆ? ಎಲ್ಲ ತುಂಬ ಚೆನ್ನಾಗಿ ಸಹಕಾರ ನೀಡ್ತಾ ಇದ್ದಾರೆ ಮೇಡಮ್. ನಮಗೆ ಜನಗಳು ಅವ್ರ ಸಮಸ್ಯೆ ಇದ್ರೆ ಕೇಳ್ತಾರೆ, ನಾವು ಅದನ್ನು ಸ್ಪಂದಿಸ್ತೀವಿ. ಅದೇ ಥರ ಜನನು ನಾವೆಲ್ಲ ಏನು ನಾವೇನು ಕಾರ್ಪೊರೇಟ್ ಥರ ಇಲ್ಲ, ನಾವೆಲ್ಲ ಒಂದು ಒಂದು ಅಣ್ತಮ್ಮನ ನೈಬರ್ಸ್ ಥರ ಇದೀವಲ್ಲ. ಖಂಡಿತ, ಇಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ವ್ಯವಸ್ಥೆ ಕೂಡ ಹಾಗೇನೇ ಇದೆ. ಸರ್, ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಿಮ್ಮ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚುನಾವಣೆ ಹತ್ರ ಬರ್ತಾ ಇದೆ ನೋಡಿ, ಈಗ ನಮ್ಮ
ಹಿಂದಿನ ಸರ್ಕಾರ ಏನ್ ಮಾಡಿತ್ತು, ನಮ್ಮ ಸಿದ್ದರಾಮಯ್ಯ ಅವರು ಬಂದ್ಮೇಲೆ ಏನೇನು ಯೋಜನೆಗಳು, ಏನೇನು ಯಾವ್ಯಾವ ಭಾಗ್ಯ ಮಾಡಿದ್ದಾರೆ, ಜನಗಳಿಗೆ ಏನು ಅನುಕೂಲ ಆಗಿದೆ, ರೈತರಿಗೆ ಏನು ಸಹಾಯ ಆಗಿದೆ, ಅದೆಲ್ಲ ನೋಡಿ ಜನ ನಮ್ಮ ಸರ್ಕಾರ ಬಂದ್ಮೇಲೆ ಎಲ್ಲ ಥರ ಅಭಿವೃದ್ಧಿ ಆಗಿದೆ. ಇವತ್ತು ಫ್ರೀ ಅಕ್ಕಿ ಸಿಗ್ತಾ ಇದೆ ಎಲ್ಲ ಬಡ ಜನತೆಗೆ, ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಎಲ್ಲರಿಗೂ ಎಲ್ಲ ರೀತಿಯೂ ಸಹಾಯ ಕ್ಷೀರ ಭಾಗ್ಯ ಆಗಿರ್ಬೋದು, ಮತ್ತೆ ಜನಗಳಿಗೆ ಸುಖ ಶಾಂತಿ ಸಿಗಲಿ ಅಂತ ಬಯಸ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೂಡ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ವಾರ್ಡ್ ಕಡೆಯಿಂದ, ನಮ್ಮ ಸುದ್ದಿ ಚಾನೆಲ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹಾಗೆ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಹಾಗೆ ಕೂಡ ನಿಮ್ಮ ವಾರ್ಡಿನ ಅಭಿವೃದ್ಧಿಗೆ ತುಂಬ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ, ಹಾಗೆ ಜನ ಕೂಡ ಸಹಕಾರ ನೀಡ್ತಾ ಇದ್ದಾರೆ ಮುಂದಿನ ಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತೆ ಅನ್ನೋದನ್ನು ಕೂಡ ನೀವು ಮನದ ಮಾಡ್ತಿದ್ದೀರಾ. ಯಾಕೆಂದರೆ ಇವಾಗ ಸರ್ವೆ ಪ್ರಕಾರ ಇರುವಂಥದ್ದು ಕಾಂಗ್ರೆಸ್ ಪಕ್ಷ, ಯಾಕೆ ಅಂತ ಹೇಳಿದ್ರೆ 100% ಜನಸೇವೆಯನ್ನು ಮಾಡ್ತಾ ಇರೋದೇ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ, ಯಾಕೆಂದ್ರೆ ಜನ ಯಾರು ಕೂಡ ದಡ್ಡಿಲ್ಲ, ಈಗ ನೋಡ್ತಿದ್ದಾರೆ ಯಾವ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ, ಹೇಗೆ ಒಂದು ಸಹಕಾರ ನೀಡ್ತಿದ್ದಾರೆ ಅನ್ನೋದನ್ನು ನೋಡ್ತಿದ್ದೀರಾ. ಹಾಗೆ ಜನಗಳು ನೀವು ಕೂಡ ಮನದ ಮಾಡ್ಕೋಬೇಕಾಗುತ್ತೆ ಮುಂದಿನ ಬರುವಂಥ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತವ್ರನ್ನ ನೀವು ತಿಳಿಸಲೇಬೇಕಾಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ಶರ ಜೊತೆ ನಾನು ಶ್ವೇತಾ, ಥ್ಯಾಂಕ್ ಯು ಸರ್.